ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಬರ್ತ್ಡೇ ಒಂದು ಸಿಂಪಲ್ ವಾಟ್ಸಪ್ ಟ್ರೆಡಿಷನ್ನು ಅಲೈಟ್ ಮಿಷನ್ ಆ್ಯಪಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಮೊಬೈಲಲ್ಲಿ ಅಲೈಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸಾಂಗ್ ಬುಕ್ ಮಾರ್ಕು ಮತ್ತು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟು ಎರಡು ಪ್ರಿಂಟ್ ಶರ್ಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೋ ಮಾಡ್ಕೊಳ್ಬೇಕಾಗುತ್ತೆ. ಶೋ ಮಾಡ್ಕೊಳ್ಳಿ. ಶೋ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಜಸ್ಟ್ ಇಲ್ಲಿ ನೀವು ನಾನು ಆಲ್ರೆಡಿ ಇಲ್ಲಿ ಮತ್ತು ಟೆಕ್ಸ್ಟು ಟೈಪಿಂಗ್ ಮಾಡಿಬಿಟ್ಟು ಇದಕ್ಕೆ ಎಫೆಕ್ಟ್ ಕೂಡ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಈ ರೀತಿ ಜಸ್ಟ್ ನೀವು ಏನು ಮಾಡ್ಕೊಳ್ಬೇಕಂದ್ರೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಒಂದು ನೇಮ್ ಬೇಕು ನೋಡೋ ಆ ನೇಮನ್ನು ನೀವು ಈ ರೀತಿ ಡಿಲೀಟ್ ಮಾಡ್ಕೊಂಬಿಟ್ಟು ನೇಮ್ ಕೂಡ ಹಾಕ್ಕೊಳ್ಬೋದು. ನೀವು ಬೇರೆ ಬೇರೆ ನೇಮ್ ಹಾಕ್ಕೊಳ್ಬೋದು. ಇಲ್ಲಿ ನಾನು ಇಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೇಮನ್ನು ಹಾಕ್ಕೊಂಬಿಟ್ಟು ಓಕೆ ಕೊಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವ ಒಂದು ನೇಮ್ ಬೇಕೋ ಆ ನೇಮನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ನೆಕ್ಸ್ಟಾಗಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. 9.2 mm ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟಮೇಲೆ ನೆಕ್ಸ್ಟಾಗಿ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 dots ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕಾಗುತ್ತೆ. ಇಮೇಜನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜನ್ನು ನೀಟಾಗಿ ಇರ್ತಿ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇದೇ ರೀತಿ ನೀಟಾಗಿ ಎಲ್ಲ ಇಮೇಜಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ಇಮೇಜನ್ನು ಈ ರೀತಿ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿದರೆ ಎಡಿಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾ ಇಲ್ಲಿ ಯೂಸ್ ಮಾಡುವಂಥ ಎಲ್ಲ ಇಮೇಜಸ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪ್ಲಿದೆ ಫ್ರೆಂಡ್ಸ್. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಇಮೇಜಸನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಈ ರೀತಿ ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಫುಲ್ ಸ್ಕ್ರೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿಗೆ ಎಲ್ಲ ಇಮೇಜಸನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹಾಗೆ ಸ್ಟಾರ್ಟಿಂಗಲ್ಲಿ ಬನ್ನಿ. ಸ್ಟಾರ್ಟಿಂಗಲ್ಲಿ ಬಂದು 9.2 mm ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟು ರಿಟರ್ನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಈ ಒಂದು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟಿನ ಒಂದು ಪ್ರಿಂಟ್ ಶಾಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಶೋ ಮಾಡ್ಕೊಳ್ಬೇಕಾಗುತ್ತೆ. ಶೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 dots ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟು ಮಾಡ್ತಾರೋಂಥ ಪ್ರಾಜೆಕ್ಟ್ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 dots ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 dots ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಚಿಕ್ಕದಾಗಿರುವ ಇಮೇಜಸ್ಗೆ ಈ ರೀತಿ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಇಮೇಜಸ್ಗೆ ಇದೇ ರೀತಿ ನೀವು ಎಫೆಕ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿವರೆಗೆ ಮಾತ್ರ ನೀವು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಎಫೆಕ್ಟನ್ನು. ಓಕೆ, ಈ ರೀತಿ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 11.20 mm ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟಮೇಲೆ ಇಲ್ಲಿಂದ ಬೇರೆ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಎಫೆಕ್ಟಿನ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 dots ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಕಾಪಿ ಎಫೆಕ್ಟ್ ಅಂತ ಕೊಡಿ. ಎಫೆಕ್ಟು ಕಾಪಿ ಆಗುತ್ತೆ. ನೆಕ್ಸ್ಟ್ ಮಾಡ್ತಾರೋಂಥ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಈ ರೀತಿ ಮುಂದಕ್ಕೆ ಇರ್ತಿ. ಮುಂದಕ್ಕೆ ಸರಿಸ್ಕೊಂಡ್ಮೇಲೆ ನೆಕ್ಸ್ಟ್ 11.20 mm ಸ್ಟಾಪ್ ಕೊಟ್ಟಮೇಲೆ ಇಲ್ಲಿಂದ ಎಲ್ಲ ಇಮೇಜಸ್ಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 dots ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಎಫೆಕ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಟ್ಟರೆ ಎಲ್ಲ ಇಮೇಜಸ್ಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಇಮೇಜಸ್ಗೆ 11.29 mm ಎಲ್ಲ ಇಮೇಜಸ್ಗೆ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಮೇಜಸ್ಗೆ ಎಫೆಕ್ಟು ನೀಟಾಗಿ ಆ್ಯಡ್ ಆಗಿದೆಯಲ್ಲ ಅಂತೇಳಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ.
ಚೆಕ್ ಮಾಡ್ಕೊಂಬಿಟ್ಟು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗಲ್ಲಿ ಬರ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದಮೇಲೆ ಇಲ್ಲಿ ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಡಿಲೀಟ್ ಮಾಡ್ಕೊಂಬಿಟ್ಟು ನಿಮಗೆ ಯಾವೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕೋ ಆ ಒಂದು ಇಮೇಜ್ ಕೂಡ ಹಾಕ್ಕೊಳ್ಬೋದು. ಓಕೆ, ಈ ರೀತಿ ಎಲ್ಲ ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಯಾವ ಥರ ಬರ್ತಾಯಿದೆ ಅಂತೇಳಿ. ತುಂಬ ಬ್ಯೂಟಿಫುಲ್ ಆಗಿ ಬರ್ತಾಯಿದೆ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಒಂದು ಇಮೇಜ್ ಹಾಕ್ಕೊಂಬಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ ಬರ್ತಾಡಿದರೆ ಈ ರೀತಿ ಇಮೇಜ್ ಹಾಕ್ಕೊಂಬಿಟ್ಟು ಈ ರೀತಿ ಒಂದು ಬರ್ತಡೇ ಒಂದು ವಾಟ್ಸಪ್ ಟ್ರೆಡಿಷನ್ ಈಸಿಯಾಗಿ ಅಲರ್ಟ್ ಮಿಷನ್ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ಫ್ರೆಂಡ್ಸ್. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ನೋಡಿ, ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ಹೆಚ್ ಡಿ ಇಮೇಜಸ್ ಇರ್ತದೆ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ವೀಡಿಯೋ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂದೋರು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.